ಜನರು ಹೇಗಿದ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲೋಕಿನಿ ಕೆಡಿಯಸ್. ನಾನು ನಿಮ್ಮ ಜೊತೆ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಇವತ್ತು ನಿಮ್ಮ ಬರ್ತಡೇನ ಆಚರಿಸ್ಕೋತಿದ್ರೆ, ಆನಿವರ್ಸರಿ ಆಚರಿಸ್ಕೋತಾರೆ, ಅವ್ರಿಗೆಲ್ಲ ಹುಟ್ಟುಹಬ್ಬದ ಶುಭಾಶಯಗಳು, ಹಾಗೆ ಹ್ಯಾಪಿ ಆನಿವರ್ಸರಿ ಅಂತ ಹೇಳ್ತಾ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಸಲುವಾಗಿ ಹ್ಯಾಪಿ ಬರ್ತ್ಡೇ ಅಪ್ಪು ಸರ್ ಅಂತ ಹೇಳ್ತಾ ಇವತ್ತು ನಾನಿದ್ದೀನಿ ಈ ಕನ್ನಡ ನಡೆಸ್ತಾ ಇರೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಡಿಷನ್ನಲ್ಲಿ. ಬನ್ನಿ, ಯಾವೆಲ್ಲ ಕಂಟೆಸ್ಟೆಂಟ್ಸ್ಗಳು ಎಲ್ಲೆಲ್ಲಿಂದ ಬಂದಿದ್ದಾರೆ ಮತ್ತು ಅಲ್ಲಿ ಫಾರ್ಮ್ಯಾಟ್ ಏನಿದೆ ಅಂತ ನಾವು ನೋಡೋಣ. ಹಾಗಿದ್ರೆ ಲೆಟ್ಸ್ ಗೆಟ್ ಇನ್. ಆಡಿಷನ್ ಫಾರ್ಮ್ ಕೊಡೋದಿಲ್ಲ, ಇದು ಬಂದು ಕಾಮಿಡಿ ಕಿಲಾಡಿಗಳು ಎರಡು ಒಟ್ಟಿಗೆ ಆಡಿಷನ್ ನಡೀತಾ ಇದೆ ಇಲ್ಲಿ. ನಾವು ಕೂಡ ಒಂದು ಫಾರ್ಮ್ ನಾವು ಫಾರ್ಮ್ ಇಸ್ಕೊಂಡೆ. ಈಗ ನೋಡ್ರಿ, ಇದೇ ರೀತಿಯಾಗಿರ್ತದೆ ಇದು ಫಾರ್ಮ್ ಇನ್ ಫಾರ್ಮ್ಯಾಟ. ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ, ಮತ್ತು ತಂದೆ ತಾಯಿ ಹೆಸರು, ಉದ್ಯೋಗ, ಗಂಡ ಹೆಂಡತಿ ಅಥವಾ ಮದುವೆ ಆಗಿತ್ತು ಇಲ್ಲೋ ಅನ್ನೋ ಸ್ಟೇಟಸ್ ಇರ್ತೈತಿ. ಹಾಂ, ನೀವು ಡ್ಯಾನ್ಸ್ ಮಾಡ್ತಾಯಿದ್ರ, ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಯಾವ ಡ್ಯಾನ್ಸ್ ಕ್ಲೂಸು, ಮತ್ತು ಏನು ಡ್ಯಾನ್ಸ್ ಮಾಸ್ಟರ್, ನಿಮಗೆ ಇಷ್ಟವಾದ ಹೀರೋ ಯಾರು, ಹೀರೋಯಿನ್ ಯಾರು, ಡ್ಯಾನ್ಸಲ್ಲಿ ಯಾವ ನಟ ಇಷ್ಟ, ಯಾವ ನಟಿ ಇಷ್ಟ, ಈ ರೀತಿಯೆಲ್ಲ ಫಾರ್ಮ್ಯಾಟ್ ಇತ್ತು. ಸೊ ನಾನೆಲ್ಲ ಫಿಲ್ ಮಾಡಿದೆ. ಆ ಫಾರ್ಮ್ ಏನಿತ್ತಲ್ಲ ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀನಿ ನೋಡಿರಿ. ಅದರಾಗೆಲ್ಲ ಡೀಟೇಲ್ಸ್ ತುಂಬಬೇಕು. ಇದ್ರ ಜೊತೆ ಒಂದು ಆಧಾರ್ ಕಾರ್ಡ್ ಕೊಡೋದಿತ್ತು. ಸೊ ಆಧಾರ್ ಕಾರ್ಡ್ನು ಕೂಡ ಅದ್ರ ಜೊತೆ ನಾವು ಫೋಟೋ ಅದನ್ನು ಹಚ್ಚಿ ಅಲ್ಲಿ ಕೊಡಬೇಕು. ಸೊ ಈ ರೀತಿಯಾಗಿ ಏನಂತಂದ್ರೆ ಒಂದು ಜಿ ಕನ್ನಡ ಅಂತ ಒಂದು ಸ್ಟ್ಯಾಂಪು, ಮತ್ತು ಈ ರೀತಿ ಒಂದು ಲೇಬಲ್ ಕೊಡ್ತಾರೆ, ಅದನ್ನು ಅಂಟಿಸ್ಕೋಬೇಕು. ನಮ್ಮ ನಂಬರ್ದೇ ನಾವು 4-6 ಬಂದಿತ್ತು. ಎಲ್ಲೇ ಹೋದ್ರೆ ಈ 6 ಹಾಕೋ, ನಂಗೆ ಇಡೋಂಗೆ ಕಾಣಲ್ಲ ರೀ. ಫ್ರಮ್ ದ ಹೈಸ್ಕೂಲಿಂದ ಹಿಡಿದು ಅದೇ 6-6-6 ಎಲ್ಲೋದ್ರೂ 6. ಸೊ ಇದು ಫಾರ್ಮ್ ಎಲ್ಲ ತುಂಬಿದ್ದು. ಇದೇ ನೋಡ್ರಿ ಲಿಟಲ್ ವಂಡರ್ಸ್ ಸ್ಕೂಲು. ಈ ಸ್ಕೂಲಲ್ಲೇ ನಡೆದಿತ್ತು ಇವತ್ತು ಆಡಿಷನ್. ಆ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮದ್ದು ಕಾಮಿಡಿ ಕಿಲಾಡಿಗಳು ಆಡಿಷನ್ ಇತ್ತು. ಮೇಲ್ಗಡೆ ಏನು ಕಾಣಿಸ್ತದಲ್ಲ ಅಲ್ಲಿರೋ ರೂಮಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಡಿಷನ್ ನಡೆದಿತ್ತು. ಸೊ ನಮಗೆ ಮೇಲ್ ಕಳಿಸಿದ್ರು ನಮಗೆ, ನಾವು ಅಲ್ಲಿ ಹೋಗಿದ್ವಿ. ಅಲ್ಲಿ ನಮ್ಮ ಕೋ ಕಂಟೆಸ್ಟೆಂಟ್ಸ್ ಒಂದು ಆಡಿಷನ್ ಕೊಟ್ಟು ಹೋಗಿದ್ರು. ಇಲ್ಲೊಬ್ಬ ಹುಡುಗ ಕೂತಿದ್ದ ನೋಡಿರಿ, ಮುದೋಳ್ ಡ್ಯಾನ್ಸ್ ಕ್ಲಾಸಿಂದ ಬಂದಿತ್ತು ಹುಡುಗ, ಅವ್ರಿಗೂ ಕೂಡ ಇಲ್ಲೇ ಇತ್ತು. ಸೊ ನಾನು ರೇಡಿಯೋ ನೋಡಿದ್ರಲ್ಲ ಅಲ್ಲಿ, ನಾನು ಕೂಡ ಆಡಿಷನ್ ಕೊಡೋಕ್ಕಂತ ಒಳಗಡೆ ಹೋದೆ. ಅವರು ವಿತೌಟ್ ಆಡಿಷನ್ ಫಾರ್ಮ್ ತುಂಬದೆ ನಮಗೆ ಒಳಗಡೆ ಹೋಗಲಿಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ನಾನು ಆಡಿಷನ್ ಫಾರ್ಮ್ ತುಂಬಿಟ್ಟು ಒಳಗಡೆ ಹೋದೆ. ಅಲ್ಲಿ ಮಂಜು ಮಾಸ್ಟರ್ ಇದ್ದರು, ಅಲ್ಲಿ ಕೆಡಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಮಂಜು ಮಾಸ್ಟರ್ ಅಂತಿದ್ರು. ಅವ್ರು ನೋಡಿದೆ, ಮಾತಾಡಿಸ್ದೆ, ಅವರು ನಿಮ್ಮ ಬಗ್ಗೆ ಹೇಳಿ ಅಂದರು, ನನ್ನ ಬಗ್ಗೆ ಸ್ವಲ್ಪ ಹೇಳಿದೆ. ಆಮೇಲೆ ಡ್ಯಾನ್ಸ್ ಅಂದರೆ ಇಷ್ಟ ಅಂತ ಕೇಳಿದ್ರು. ನಾನು ಡ್ಯಾನ್ಸ್ ಅಂದರೆ ಇಷ್ಟ, ಮದುವೆ ಆದಮೇಲೆ ಮಾಡಬೇಕು ಅಂತ ಅನಿಸಲ್ಲ, ಮಕ್ಕಳಾದ್ಮೇಲೆ ಅಂತೂ ಈ ಓವರ್ ವೇಟ್ ಇಟ್ಕೊಂಡು ಮಾಡಬೇಕಂತ ಅನಿಸೋದೇ ಇಲ್ಲ ರೀ ಸರ್ ಅಂತ ಹೇಳಿದೆ. ಆಮೇಲೆ ನಂದು ಒಂದು ಆಸೆ ಇತ್ತು, ಆ ಆಸೆನ ಹೇಳಬೇಕಂತ ನಾನು ಇವತ್ತು ಒಳಗಡೆ ಹೋಗಿದ್ದೆ. ಅದೇನಂತಂದ್ರೆ ನನಗೆ ಮೋಸ್ಟ್ ಫೇವ್ರೇಟ್ ಅಂತಂದರೆ ನನಗೆ ಶಿವರಾಜ್ಕುಮಾರ್, ಶಿವಣ್ಣ ಅಂದರೆ ನಾನು ಹುಚ್ಚು ಫ್ಯಾನ್ ರೀ ನಂಗೆ. ಅದೇನು ಗೊತ್ತಿಲ್ಲ, ನಂಗೆ ಯಾವಾಗಲೂ ಅವ್ರು ನೋಡ್ಬೇಕನ್ನೋದು ಒಂದು ಆಸೆ. ಅದು ಒಂದು ಆಸೆ ನಾನು ಯಾಕೆ ಪರ್ಟಿಕ್ಯುಲರಾಗಿ ಡಿಕೆಡಿಯವ್ರಿಗೆ ಹೋಗಿ ಹೇಳಿದ್ದಂದ್ರೆ, ಅಲ್ಲಿ ಅವರು ವಿಶೇಷ ಅತಿಥಿ ಗೆಸ್ಟ್ ಅಲ್ಲಿ ಇರ್ತಾರೆ. ನೀವು ನೋಡ್ತೀರಿ ಎಪಿಸೋಡ್ ನೋಡ್ರಿ, ನಿಮ್ಗೆ ಗೊತ್ತು. ಅದಕ್ಕೆ ನಾನು ನನಗೆ ಹೆಂಗಾದರೂ ಮಾಡಿರಿ ನನ್ನನ್ನು ಶಿವಣ್ಣನ ಮೀಟ್ ಮಾಡಿಸ್ರಿ ಅಂತಲೇ ಹೇಳೋಕೆ ಹೋಗಿದ್ದೆ. ಅದಕ್ಕೆ ಓಕೆ, ನಮ್ಮ ಕೈಲಾಗಿರೋ ಪ್ರಯತ್ನ ಮಾಡ್ತೀವಿ, ನಿಮ್ಮ ಆಸೆ ಈಡೇರ್ಸಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಅದು ಭಾಳ ಖುಷಿ ಇದೆ ನಂಗೆ. ಆಮೇಲೆ ಇಲ್ಲಿವರೆಗೂ ಬಂದಿದ್ದೀರಿ, ಒಂದು ಡ್ಯಾನ್ಸ್ ಸ್ಟೆಪ್ ಮಾಡಲೇಬೇಕು ನೀವು ಅಂತಂದರು. ಇಲ್ಲ ಸರ್, ನಾವು ವಿತೌಟ್ ಎನಿ ಪ್ರಿಪೇರ್ ಬಂದಿದ್ದೀನಿ, ಏನೂ ಪ್ರಾಕ್ಟೀಸ್ ಏನು ಮಾಡಲ್ಲ. ಅದು ಮಾಡಬೇಕನ್ನೋ ನಮಗೆ ಒಂಥರ ಅನ್ನಿಸೋಕೆ ಶುರುವಾಗುತ್ತೆ ಸರ್. ಬಟ್ ರೀಸೆಂಟಾಗಿ ಇದರಲ್ಲಿ ಸುವರ್ಣ ಚಾನಲಲ್ಲಿ ಹೋಗಿದ್ರಿ ಅಂತ ಬರೆದಿದ್ದೀರಿ ಅಂದರೆ, ಎಸ್ ಅಲ್ಲಿ ಮಾಡಿದ್ದೀನಿ ಸರ್ ನಂದೆ. ಸೊ ಇಲ್ಲಿನೂ ಮಾಡಿ ಇಲ್ಲಿವರೆಗೂ ಬಂದು ಯಾಕೆ ಹಿಂಗೆ ಹೋಗ್ತೀರಿ ಅಂತ ಹೇಳಿದ್ರು. ಬಜರಂಗಿ ಟೂನಲ್ಲಿ ಇರುತ್ತೆ ಸಾಂಗ್ ನಂದ ನಂದ ನಾನಿ ಶ್ರೀಕೃಷ್ಣ ಅಂತ, ಆ ಸಾಂಗಿಗೆ ನಾ ಪರ್ಫಾರ್ಮ್ ಮಾಡಿ ಬಂದೆ. ನನಗೆ ಇಷ್ಟು ಖುಷಿ ಆಯಿತು ಇವತ್ತು, ನನ್ನ ಆಸೆನ ನಾನು ಹೇಳಿ ಬಂದಿದ್ದೀನಿ. ಐ ಹೋ ಫಿಂಗರ್ ಕ್ರಾಸ್ ಮಾಡ್ತೀನಿ ನಾನು. ಯಾವಾಗಲೂ ಅಪ್ಪು ಸರ್ದೊಂದು ಏನಾದ್ರು ಇದ್ದಾಗ ನನ್ನದು ಕನಸು ಬಂದು ಸಕ್ಸಸ್ ಆಗೇ ಆಗಿದ್ದೆ. ಅವಾಗ ಅಪ್ಪು ಅವ್ರ ಕೋಣೆತಿಥಿ ಇದ್ದಾಗೇ ನಾನು ಸುವರ್ಣ ಸ್ಟಾರ್ ಆಡಿಷನ್ ಕೊಟ್ಟಿದ್ದೆ, ಅಲ್ಲಿನೂ ಕೂಡ ನಾನು ಸೆಲೆಕ್ಟ್ ಆದೆ. ಈಗ ಅಪ್ಪು ಅವ್ರದ್ದು ಬರ್ತಡೇ, 101% ಏನಾದರೂ ಒಂದು ಒಳ್ಳೇದಾಗತ್ತನ್ನೋ ಒಂದು ಹೋಪ್ ಮೇಲೆ ನಾನು ಇವತ್ತು ಹೋಗಿ ಬಂದೀನಿ. ನನಗೆ ಒಂದ್ಸತಿ ಶಿವಣ್ಣನ ಮೀಟ್ ಆಗಬೇಕಂತ ಆಸೆ. ಮನೆಯವರಂತಾರೆ ಅವರು ನಮ್ಮಂಗೆ ಮನುಷ್ಯರು ಅದೇನು ಅಂಥೇಳಿ, ಆದರೂ ಅದು ಒಂದೇನೋ ನನಗೆ ಅಭಿಮಾನ ಅನ್ನೋದು. ಇವತ್ತು ನಾನು ಅಲ್ಲಿವರೆಗೂ ಬರಬೇಕಾದ ಕಾರಣ ನಮ್ಮ ಮನೆಯವ್ರಿ, ನಮ್ಮ ಹಸ್ಬೆಂಡ್ ಅವ್ರು ಭಾಳ ಸಪೋರ್ಟ್ ಮಾಡ್ತಾರೆ ನನಗೆ ಇಂಥ ವಿಷಯದಾಗೆಲ್ಲ. ಅವ್ರು ಸಪೋರ್ಟ್ ಇರಲಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗ್ತಿರಲಿಲ್ಲ.
ಅದಕ್ಕೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ, ಯಾಕಂದ್ರೆ ನನ್ನ ಸಣ್ಣ ಮಗ ಭಾಳ ಕಿರಿಕಿರಿ ಮಾಡತ್ತಿದ್ದೀವಿ ಇವತ್ತು. ಅದು ಹೆಂಗೋ ಏನೋ, ಒಳ್ಳೆ ಹೊರಗಡೆ ಹೋಗ್ಬೇಕು ಅದು ಮಾಡ್ಬೇಕಂದ್ರೆ ನಾವು ಭಾಳ ಹಠನ ಮಾಡ್ತಾನೆ, ಅದು ಯಾಕಂತ ಗೊತ್ತಿಲ್ಲ. ಇವತ್ತು ಅವ್ರು ನಾನು ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ, ಇನ್ನು ಆದಷ್ಟು ಬೇಗ ಹೋಗ್ಬಾ ಅಂತಂದರು. ಅಲ್ಲಿಗೆ ಹೋಗಿ ಬರೋವರೆಗೂ ಅವರೇ ಕರ್ಕೊಂಡಿದ್ರು, ಅವರು ಆಫೀಸ್ ಹತ್ರ ಕರ್ಕೊಂಡು ಹೋಗಿದ್ರು. ಪ್ರತಿಯೊಬ್ಬರ ಹೆಣ್ಮಕ್ಳಿಗೆ ಅವ್ರ ಮನೆಯವರು ಒಂದು ಸಪೋರ್ಟ್ ಇತ್ತಂದ್ರೆ ಅದಕ್ಕಿಂತ ಬೇರೆ ಏನು ಸ್ಟ್ರೆಂತ್ ಬೇಡ್ರಿ. ಏನು ಕೊಡ್ಸೋಕ್ಕಾಗದೆ ಇದ್ರೂ ಪರವಾಗಿಲ್ಲ, ನಮಗೆ ಒಡವೆಗ ವಸ್ತ್ರ ಏನು ಕೊಡಿಸ್ತಿರ್ಬೇಕು. ನಾವೇನಾದರೂ ಮಾಡ್ತೀವಿ ಅಂದಾಗ ಅದರ ಪಾಸಿಟಿವ್ನೆಸ್ಸನ್ನ ಒಂದು ಹೇಳಿ ನಮಗೆ ಒಳ್ಳೇದಾಗಲಿ ಅಂತ ಒಂದು ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕಿಂತ ಹೆಚ್ಚಿಂದ ಏನು ಬೇಡ. ಸೊ ಇವತ್ತು ಇವತ್ತಿನ ದಿನ ನಾನು ಈ ರೀತಿಯಾಗಿ ಆಡಿಷನ್ನಲ್ಲಿ ಕಳೆದು ಬಂದಿದ್ದೀನಿ. ಯಾರಿಗೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆದಷ್ಟು ಬೇಗ 1K ಆಗ ಬಂದಿದೆ ನನ್ನ ಚಾನಲು, ಆದಷ್ಟು ಬೇಗ ಆಗುತ್ತೆ ಅಂತ ಹೇಳ್ತೀನಿ. ಇನ್ನೂ ಸಾಕಷ್ಟು ಕುಂದ್ರಿ ಬಗ್ಗೆನೇ ಪ್ರಶ್ನೆಗಳು ಬರ್ತಾ ಇದ್ದೇನೆ, ಅವ್ರಿಗೆ ಅಲ್ಲೇ ರಿಪ್ಲೈ ಕೊಡ್ತಾ ಇದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡಿದೆ ನೀವು ನಾನು ಕುಂದ್ರಿಗೆ ಬಗ್ಗೆ ಮಾಡಿರೋ ವಿಡಿಯೋನ ಪೂರ ನೋಡಿರಿ. ನಾನು ಎಲ್ಲದು ಇನ್ ಡಿಟೇಲ್ ಆಗಿ ಹೇಳಿದ್ದೀನಿ, ಮತ್ತೆ ಅದೇ ಪ್ರಶ್ನೆಗಳನ್ನ ಕೇಳ್ತಿದ್ರೆ ನಾನು ಪ್ರತಿಯೊಬ್ಬರಿಗೆ ಆನ್ಸರ್ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಪ್ಲೀಸ್ ಎಲ್ಲ ವಿಡಿಯೋ ನೋಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತೀನಿ. ಇದೇ ರೀತಿ ಹೆಚ್ಚು ವಿಡಿಯೋಗಳು ಹಿಂದೆ ನನ್ನ ಚಾನಲಿಂದ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಸೊ ಯಾರು ಚಾನಲ್ ಸಬ್ಸ್ಕ್ರೈಬ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಮತ್ತು ಪ್ಲೀಸ್ ನನಗೆ ಒಂದು ಥಂಬ್ಸಪ್ ಕೊಡೋದ್ರಿಂದ ನಿಮ್ಮ ಸಪೋರ್ಟ್ನ ನನಗೆ ಕೊಡ್ರಿ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಮಾಡುವ ಸೈನಿಗೆ ಬಾಯ್.